ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೆ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಸ್ನೇಹಿತರೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ ಪಿ ಯು ಸಿ ಇತಿಹಾಸದ ಅಧ್ಯಾಯ ನಾಲ್ಕು ಪಾಯಿಂಟ್ ಮೂರು ಆಗಿರುವಂತಹ ಮೌರ್ಯರು ಈ ಒಂದು ಅಧ್ಯಾಯದ ಮೇಲೆ ಜಿ ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಸುಮಾರು ಐವತ್ತಾರು ಜಿ ಕೆ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಇದೇ ಅಧ್ಯಾಯ ಮೌರ್ಯರ ಅಧ್ಯಾಯದ ಮೇಲೆ ಈಗಾಗಲೇ ಪಠ್ಯಪುಸ್ತಕದ ವಿವರಣಾತ್ಮಕ ವಿಡಿಯೋನ ಈಗಾಗಲೇ ಮಾಡಲಾಗಿದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಪಠ್ಯಪುಸ್ತಕದ ಒಂದು ವಿವರಣಾತ್ಮಕ ವಿಡಿಯೋನ ವೀಕ್ಷಿಸಿ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯ ಯಾವುದು ಇದರ ಉತ್ತರ ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ ಮೊದಲ ಬಾರಿಗೆ ಭಾರತವು ರಾಜಕೀಯ ಐಕ್ಯತೆ ಸಾಧಿಸಿದ್ದು ಯಾರ ಕಾಲದಲ್ಲಿ ಇದರ ಉತ್ತರ ಮೌರ್ಯರ ಕಾಲದಲ್ಲಿ ಭಾರತವು ಮೊದಲ ಬಾರಿಗೆ ರಾಜಕೀಯ ಐಕ್ಯತೆಯನ್ನ ಸಾಧಿಸಿತು ಮೌರ್ಯ ವಂಶದ ಸ್ಥಾಪಕ ಯಾರು ಇದರ ಉತ್ತರ ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶದ ಸ್ಥಾಪಕನಾಗಿದ್ದಾನೆ ಈತ ಸಾಮಾನ್ಯಶಕ ಪೂರ್ವ ಮೂರ್ನೂರ ಇಪ್ಪತ್ನಾಲ್ಕರಿಂದ ಮೂರ್ನೂರರವರೆಗೆ ಒಂದು ಆಡಳಿತವನ್ನ ಮಾಡ್ತಾನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಇದರ ಉತ್ತರ ಪಾಟಲಿಪುತ್ರ ಅಥವಾ ಇಂದಿನ ಬಿಹಾರದ ಪಾಟ್ನಾ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮೌರ್ಯರ ರಾಜ ಲಾಂಛನ ಯಾವುದಾಗಿತ್ತು ಇದರ ಉತ್ತರ ಧರ್ಮಚಕ್ರವು ಮೌರ್ಯರ ರಾಜಲಾಂಛನವಾಗಿತ್ತು ಚಂದ್ರಗುಪ್ತ ಮೌರ್ಯನಿಗೆ ಮಯೂರಸುತ ಎಂದು ಎಲ್ಲಿ ಉಲ್ಲೇಖ ಮಾಡಲಾಗಿದೆ ಇದರ ಉತ್ತರ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಮಯೂರಸುತನೆಂದು ಉಲ್ಲೇಖ ಮಾಡಲಾಗಿದೆ ಮೌರ್ಯ ಎನ್ನುವ ಪದವು ಯಾರಿಂದ ಉತ್ಪತ್ತಿಯಾಗಿದೆ ಎನ್ನಲಾಗಿದೆ ಇದರ ಉತ್ತರ ಮಗದ ಸಾಮ್ರಾಜ್ಯದ ನಂದ ರಾಜನ ಉಪಪತ್ನಿಯಾಗಿರುವಂತಹ ಮುರ ಎಂಬುವಳಿಂದ ಮೌರ್ಯ ಎನ್ನುವಂತಹ ಪದ ಉತ್ಪತ್ತಿಯಾಗಿದೆ ಎನ್ನಲಾಗಿದೆ ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ಚಂದ್ರಗುಪ್ತ ಮೌರ್ಯನ ಮೂಲ ಯಾವುದು ಇದರ ಉತ್ತರ ವನವನ್ನ ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಬೌದ್ಧ ಸಾಹಿತ್ಯವಾದಂತಹ ಮಹಾವಂಶದಲ್ಲಿ ಚಂದ್ರಗುಪ್ತನ ಮೌರ್ಯನ ಒಂದು ಮೂಲವನ್ನ ಬರೆದಿದ್ದಾರೆ ಹದಿನಾರು ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳು ಯಾವುವು ಇದರ ಉತ್ತರ ಪಟ್ಟಿಯನ್ನು ಗಮನಿಸಿ ಹದಿನಾರು ಮಹಾಜನಪದಗಳನ್ನು ಹೇಳ್ತಾ ಹೋಗ್ತೀನಿ ಅವುಗಳ ರಾಜಧಾನಿಗಳನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೇನೆ ಮೊದಲನೇದು ಅಂಗ ಅಂಗ ಮಹಾಜನಪದದ ಒಂದು ರಾಜಧಾನಿ ಚಂಪ ಮಗಧದ ರಾಜಧಾನಿ ರಾಜಗೃಹ ಪಾಟಲಿಪುತ್ರ ಕಾಶಿಯ ರಾಜಧಾನಿ ವಾರಣಾಸಿ ಕೋಸಲದ ರಾಜಧಾನಿ ಸಾಕೇತ ವಜ್ಜಿಯ ರಾಜಧಾನಿ ವಜ್ಜಿ ಮಲ್ಲದ ರಾಜಧಾನಿ ಕುಶಿನಗರ ಚೇದಿಯ ರಾಜಧಾನಿ ತಿಸ್ ವತಿರತಿ ವತ್ಸದ ರಾಜಧಾನಿ ಕೌಸಾಂಬಿ ಕುರುವಿನ ಒಂದು ರಾಜಧಾನಿ ಇಂದ್ರಪ್ರಸ್ಥ ಪಾಂಚಾಲದ ರಾಜಧಾನಿ ಕಂಪಿಲ ಮತ್ಸದ ರಾಜಧಾನಿ ವಿರಾಟನಗರ ಸುರಸೇನ ಒಂದು ರಾಜಧಾನಿ ಮಥುರಾ ಅಸ್ಮಾಕದ ರಾಜಧಾನಿ ಪೊಟನ ಅವಂತಿಯ ರಾಜಧಾನಿ ಉಜ್ಜಯಿನಿ ಗಾಂಧಾರದ ರಾಜಧಾನಿ ತಕ್ಷಶಿಲಾ ಕಾಂಬೋಜದ ಒಂದು ರಾಜಧಾನಿ ರಾಜಪುರ ಇವೆಲ್ಲವೂ ಮಹಾ ಜನಪದಗಳಾಗಿದ್ದವು ಇವುಗಳ ರಾಜಧಾನಿಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ ಮೌರ್ಯರ ಇತಿಹಾಸವನ್ನ ತಿಳಿಯಲು ನಮಗೆ ಸಹಾಯವಾಗಿರುವಂತಹ ಪ್ರಮುಖ ಆಧಾರಗಳು ಯಾವುವು ಇದರ ಉತ್ತರ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಾಸ್ತನಿಸನ ಇಂಡಿಕಾ ವಿಶಾಖದತ್ತನ ಮುದ್ರಾರಾಕ್ಷಸ ಶ್ರೀಲಂಕಾದ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶ ಅಶೋಕನ ಶಾಸನಗಳು ಮತ್ತು ಸ್ಮಾರಕಗಳು ಮೌರ್ಯರ ಇತಿಹಾಸವನ್ನ ತಿಳಿಸಲು ಇರುವಂತಹ ಪ್ರಮುಖವಾದಂತಹ ಆಧಾರಗಳಾಗಿವೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದ ತಕ್ಷಶಿಲೆಯ ಬ್ರಾಹ್ಮಣ ಯಾರು ಇದರ ಉತ್ತರ ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತನು ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಸಹಾಯ ಮಾಡಿದ ನಂದರ ದೊರೆ ಧನನಂದನನ್ನ ಕೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದವರು ಯಾರು ಇದರ ಉತ್ತರ ಚಂದ್ರಗುಪ್ತ ಮೌರ್ಯನು ನಂದರ ಕೊನೆಯ ಆಗಿರುವಂತಹ ಒಂದು ಧನನಂದನನ ಕೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಒಂದು ಅಡಿಪಾಯವನ್ನು ಹಾಕ್ತಾನೆ ಇವನಿಗೆ ಸಹಾಯ ಮಾಡಿದವನು ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಗ್ರೀಕ್ ಸಾಮ್ರಾಟ ಸೆಲ್ಯುಕಸ್ನನ್ನು ಸೋಲಿಸಿದಂತಹ ಮೌರ್ಯರ ದೊರೆ ಯಾರು ಇದರ ಉತ್ತರ ಚಂದ್ರಗುಪ್ತ ಮೌರ್ಯನು ಗ್ರೀಕ್ ಸಾಮ್ರಾಟ ಸೆಲ್ಯುಕಸನನ್ನು ಸೋಲಿಸ್ತಾನೆ ಸೆಲ್ಯುಕಸನು ಯಾರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು ಇದರ ಉತ್ತರ ಸೆಲ್ಯುಕಸನು ಯುದ್ಧದಲ್ಲಿ ಸೋತಿದ್ದರಿಂದ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಮೆಗಾಸ್ತನಿಸನನ್ನ ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳುಹಿಸಿದವರು ಯಾರು ಇದರ ಉತ್ತರ ಸೆಲ್ಯುಕಸನು ಮೆಗಾಸ್ತನಿಸನನ್ನ ಪಾಟಲಿಪುತ್ರಕ್ಕೆ ಪ್ರಾಯಭಾರಿಯಾಗಿ ಕಳುಹಿಸ್ತಾನೆ ಚಂದ್ರಗುಪ್ತ ಮೌರ್ಯನು ಯಾರ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದನು ಇದರ ಭದ್ರ ಬಾಹುವಿನ ಒಂದು ಪ್ರಭಾವದಿಂದ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನ ಸ್ವೀಕರಿಸ್ತಾನೆ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಇದರ ಉತ್ತರ ಸಾಮಾನ್ಯ ಶಕ ಪೂರ್ವ ಮೂರ್ನೂರಲ್ಲಿ ಕರ್ನಾಟಕದ ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖನ ವ್ರತ ಆಚರಿಸಿ ಪ್ರಾಣ ಚಂದ್ರಗುಪ್ತ ಮೌರ್ಯನು ಮಾಡ್ತಾನೆ ಕೌಟಿಲ್ಯನು ಅರ್ಥಶಾಸ್ತ್ರವನ್ನ ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಇದರ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಕೌಟಿಲ್ಯನು ಅರ್ಥಶಾಸ್ತ್ರವನ್ನ ರಚಿಸಿದ್ದಾನೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದವರು ಯಾರು ಇದರ ಉತ್ತರ ಡಾಕ್ಟರ್ ಶ್ಯಾಮಾಶಾಸ್ತ್ರಿ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿದರು ಅರ್ಥಶಾಸ್ತ್ರದ ಪ್ರಮುಖ ಮೂರು ಭಾಗಗಳು ಯಾವುವು ಇದರ ಉತ್ತರ ಅರ್ಥಶಾಸ್ತ್ರದ ಪ್ರಮುಖ ಮೂರು ಭಾಗಗಳು ಒಂದನೇ ಭಾಗ ರಾಜ ಆತನ ಸಲಹಾ ಸಮಿತಿ ಮತ್ತು ಸರ್ಕಾರವನ್ನ ಕುರಿತು ಅರ್ಥಶಾಸ್ತ್ರದ ಮೊದಲ ಭಾಗ ತಿಳಿಸುತ್ತೆ ಅರ್ಥಶಾಸ್ತ್ರದ ಎರಡನೇ ಭಾಗ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನು ಕುರಿತು ತಿಳಿಸುತ್ತೆ ಅರ್ಥಶಾಸ್ತ್ರದ ಮೂರನೇ ಭಾಗ ಅಂತಾರಾಜ್ಯ ಕಾನೂನು ರಾಯಭಾರ ನೀತಿ ಮತ್ತು ಯುದ್ಧದ ಬಗೆಗೆ ಅರ್ಥಶಾಸ್ತ್ರದ ಮೂರನೇ ಭಾಗ ತಿಳಿಸುತ್ತದೆ ಅರ್ಥಶಾಸ್ತ್ರವು ತಿಳಿಸಿರುವ ರಾಜ್ಯದ ಏಳು ಪ್ರಮುಖ ಅಂಗಗಳು ಅಥವಾ ಸಪ್ತಾಂಗಗಳು ಯಾವುವು ಇದರ ಉತ್ತರ ರಾಜ ಜನಪದ ಮಂತ್ರಿ ದುರ್ಗ ಕೋಶ ಬಲ ಮಿತ್ರ ಇವೆಲ್ಲವೂ ಅರ್ಥಶಾಸ್ತ್ರವು ತಿಳಿಸಿರುವಂತಹ ರಾಜ್ಯದ ಏಳು ಪ್ರಮುಖ ಅಂಗಗಳು ಅಥವಾ ಸಪ್ತಾಂಗಗಳಾಗಿವೆ ಚಂದ್ರಗುಪ್ತ ಮೌರ್ಯನ ಮಗ ಯಾರು ಇದರ ಉತ್ತರ ಬಿಂದುಸಾರ ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಮಗನಾಗಿದ್ದಾನೆ ಬಿಂದುಸಾರನು ಸಾಮಾನ್ಯ ಸಾಮಾನ್ಯಕ ಪೂರ್ವ ಮೂರ್ನೂರರಿಂದ ಎರಡ್ ಎಪ್ಪತ್ತ್ ಮೂರರವರೆಗೆ ಆಡಳಿತವನ್ನು ಮಾಡ್ತಾನೆ ಬಿಂದುಸಾರನ ಮಗ ಯಾರು ಇದರ ಉತ್ತರ ಅಶೋಕ ಅಶೋಕನು ಬಿಂದುಸಾರನ ಮಗನಾಗಿದ್ದಾನೆ ಅಶೋಕನು ಶಕ ಪೂರ್ವ ಎರಡು ನೂರ ಎಪ್ಪತ್ ಮೂರರಿಂದ ಸಾಮಾನ್ಯಶಕ ಪೂರ್ವ ಎರಡು ನೂರ ಮೂವತ್ತೆರಡರವರೆಗೆ ಆಡಳಿತವನ್ನು ದೇವನಾಮ ದೇವನಾಮಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಯಾರನ್ನು ಉಲ್ಲೇಖಿಸಲಾಗಿದೆ ಇದರ ಉತ್ತರ ಅಶೋಕನನ್ನ ದೇವನಾಮಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಉಲ್ಲೇಖಿಸಲಾಗಿದೆ ಅಶೋಕನ ಕಿರೀಟ ಧಾರಣೆ ಯಾವಾಗ ನಡೆಯಿತು ಇದರ ಉತ್ತರ ಸಾಮಾನ್ಯ ಶಕ ಪೂರ್ವ ಎರಡ್ನೂರ ಅರವತ್ತೊಂಬತ್ತರಲ್ಲಿ ಅಶೋಕನ ಕಿರೀಟ ಧಾರಣೆ ನಡೆಯಿತು ಆದರೆ ಅವನು ಸಾಮಾನ್ಯ ಶಕ ಪೂರ್ವ ಎರಡ್ನೂರ ಎಪ್ಪತ್ಮೂರರಲ್ಲಿಯೇ ಅಧಿಕಾರಕ್ಕೆ ಬಂದಿದ್ರೂ ಕೂಡ ಕಿರೀಟ ಧಾರಣೆ ನಾಲ್ಕು ವರ್ಷಗಳ ನಂತರ ನಡೆಯಿತು ಕಳಿಂಗ ಯುದ್ಧ ಯಾವಾಗ ನಡೆಯಿತು ಇದರ ಉತ್ತರ ಸಾಮಾನ್ಯ ಶಕ ಪೂರ್ವ ಎರಡ್ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ನಡೆಯಿತು ಅಶೋಕನ ಕಳಿಂಗದ ದಿಗ್ವಿಜಯದ ವಿವರಗಳನ್ನು ನೀಡುವಂತಹ ಶಾಸನ ಯಾವುದು ಇದರ ಉತ್ತರ ಹದಿಮೂರನೆಯ ಶಿಲಾ ಶಾಸನ ಅಶೋಕನ ಕಳಿಂಗದ ದಿಗ್ವಿಜಯದ ವಿವರಗಳನ್ನು ಹಾಗೂ ಪರಿಣಾಮಗಳನ್ನು ತಿಳಿಸುತ್ತದೆ ಅಶೋಕನ ಕೊನೆಯ ಯುದ್ಧ ಯಾವುದು ಇದರ ಉತ್ತರ ಕಳಿಂಗ ಯುದ್ಧ ಅಶೋಕನ ಕೊನೆಯ ಯುದ್ಧ ಆಗಿದೆ ಕಳಿಂಗ ಯುದ್ಧದ ನಂತರ ದಿಗ್ವಿಜಯಗಳ ಬದಲಾಗಿ ಯಾವ ನೀತಿಯನ್ನ ಅಶೋಕ ಅಳವಡಿಸಿಕೊಂಡ ಇದರ ಉತ್ತರ ಧರ್ಮ ವಿಜಯ ಅಥವಾ ಜನರ ಹೃದಯವನ್ನ ಗೆಲ್ಲುವಂತಹ ಒಂದು ವಿಜಯವನ್ನ ಕಳಿಂಗ ಯುದ್ಧದ ನಂತರ ದಿಗ್ವಿಜಯ ದಿಗ್ವಿಜಯ ಅಂದ್ರೆ ಸೈನಿಕರಿಂದ ಪಡೆಯುವಂತಹ ವಿಜಯದ ಬದಲಾಗಿ ಜನರ ಹೃದಯವನ್ನ ಗೆಲ್ಲುವುದು ಧರ್ಮ ವಿಜಯವನ್ನ ಅಂತಹ ಒಂದು ನೀತಿಯನ್ನ ಅಶೋಕ ಅಳವಡಿಸಿಕೊಂಡ ಯಾವ ಸನ್ಯಾಸಿಯ ಪ್ರಭಾವದಿಂದ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ ಇದರ ಉತ್ತರ ಉಪಗುಪ್ತ ಉಪಗುಪ್ತನ ಒಂದು ಪ್ರಭಾವದಿಂದ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ ಆದ್ರೆ ಚಂದ್ರಗುಪ್ತ ಮೌರ್ಯನು ಭದ್ರ ಬಾಹುವಿನ ಒಂದು ಪ್ರಭಾವದಿಂದಾಗಿ ಜೈನ ಧರ್ಮವನ್ನ ಸ್ವೀಕರಿಸ್ತಾನೆ ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಯಾರು ಇದರ ಉತ್ತರ ಅಶೋಕ ಅಶೋಕನು ಶಿಲಾ ಶಾಸನಗಳನ್ನು ಹೊರಡಿಸಿದಂತಹ ಭಾರತದ ಮೊದಲ ಸಾಮ್ರಾಟನಾಗಿದ್ದಾನೆ ಅಶೋಕನ ಶಿಲಾಶಾಸನಗಳಲ್ಲಿ ಯಾವ ಭಾಷೆ ಹಾಗೂ ಯಾವ ಲಿಪಿಗಳನ್ನು ಬಳಸಲಾಗಿದೆ ಇದರ ಉತ್ತರ ಭಾಷೆಗಳು ಪ್ರಾಕೃತ ಪಾಳಿ ಮತ್ತು ಗ್ರೀಕ್ಗಳಾಗಿವೆ ಲಿಪಿ ಲಿಪಿಗಳು ಯಾವುದು ಬ್ರಾಹ್ಮಿ ಮತ್ತು ಖರೋಷ್ಠಿ ಭಾಷೆ ಹಾಗೂ ಲಿಪಿಗಳಿಗೆ ಇರುವಂತಹ ವ್ಯತ್ಯಾಸ ಅಂದ್ರೆ ನಾವು ಮಾತನಾಡುವುದು ಭಾಷೆ ಆದರೆ ಆ ಭಾಷೆಗಳನ್ನ ಬರವಣಿಗೆಯ ರೂಪದಲ್ಲಿ ಬರೆಯುವುದು ಲಿಪಿಯಾಗಿದೆ ಓಕೆ ಲಿಪಿಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಖರೋಷ್ಠಿ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರಿತಾ ಇದ್ರು ಇಂಪಾರ್ಟೆಂಟ್ ಇದು ಪರೀಕ್ಷಾ ದೃಷ್ಟಿಯಿಂದ ಬ್ರಾಹ್ಮಿ ಲಿಪಿಯನ್ನು ನಾವು ಕನ್ನಡದಲ್ಲಿ ಹೇಗೆ ಎಡದಿಂದ ಬಲಕ್ಕೆ ಬರಿತೀವಿ ಪುಸ್ತಕದಲ್ಲಿ ಪುಟಗಳಲ್ಲಿ ಖರೋಷ್ಠಿಯನ್ನು ಬಲದಿಂದ ಎಡಗಡೆಗೆ ಬರೀತಾರೆ ಬ್ರಾಹ್ಮಿ ಲಿಪಿಯನ್ನು ಸಂಶೋಧಿಸಿ ಬೆಳಕಿಗೆ ತಂದವರು ಯಾರು ಇದರ ಉತ್ತರ ಜೇಮ್ಸ್ ಪ್ರಿನ್ಸೆಪ್ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಬ್ರಾಹ್ಮಿ ಲಿಪಿಯನ್ನು ಸಂಶೋಧಿಸಿ ಬೆಳಕಿಗೆ ತಂದ ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ದೊರಕಿರುವಂತಹ ಸ್ಥಳಗಳು ಯಾವುವು ಇದರ ಉತ್ತರ ರಾಯಚೂರು ಜಿಲ್ಲೆಯ ಮಸ್ಕಿ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗರಾಮೇಶ್ವರ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಉದಯಗೊಳ್ಳಂ ಕಲಬುರಗಿ ಜಿಲ್ಲೆಯ ಸನ್ನತಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಅಶೋಕನ ಶಿಲಾಶಾಸನಗಳು ದೊರಕಿವೆ ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನು ಏನೆಂದು ಉಲ್ಲೇಖಿಸಿವೆ ಇದರ ಉತ್ತರ ದೇವನಾಮಪ್ರಿಯ ಅಶೋಕಸ ಎಂದು ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನ ಉಲ್ಲೇಖ ಮಾಡಿವೆ ದೇವನಾಮಪ್ರಿಯ ಅಶೋಕಸ ಅಶೋಕನು ಯಾವ ಸ್ಥಳಗಳನ್ನು ಸಂದರ್ಶಿಸಿದ್ದಾನೆ ಇದರ ಉತ್ತರ ಲುಂಬಿನಿವನ ಕಪಿಲವಸ್ತು ಗಯಾ ಸಾರನಾಥ ಮತ್ತು ಖುಷಿ ನಗರಗಳನ್ನು ಅಶೋಕನು ಒಂದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸಂದರ್ಶನ ಮಾಡ್ತಾನೆ ಧರ್ಮ ಪ್ರಚಾರಕ್ಕಾಗಿ ಅಶೋಕನು ಯಾರನ್ನ ನೇಮಿಸಿದನು ಇದರ ಉತ್ತರ ಧರ್ಮ ಮಹಾಮಾತ್ರರು ಮತ್ತು ಯುಕ್ತರು ರಜ್ಜುಕರು ಇವುಗಳನ್ನ ಇವರನ್ನ ಅಶೋಕನು ಧರ್ಮ ಪ್ರಚಾರಕ್ಕಾಗಿ ನೇಮಿಸ್ತಾನೆ ಮಹಿಳೆಯರ ರಕ್ಷಣೆ ಹಾಗೂ ಧರ್ಮ ಜಾಗೃತಿಗಾಗಿ ಅಶೋಕನು ಯಾರನ್ನ ನೇಮಿಸಿದನು ಇದರ ಉತ್ತರ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರನ್ನ ಮಹಿಳೆಯರ ರಕ್ಷಣೆ ಹಾಗೂ ಧರ್ಮ ಜಾಗೃತಿಗಾಗಿ ನೇಮಿಸ್ತಾನೆ ಅಶೋಕ ಮೂರನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಇದರ ಉತ್ತರ ಪಾಟಲಿ ಪುತ್ರದಲ್ಲಿ ಮೂರನೆಯ ಬೌದ್ಧ ಸಮ್ಮೇಳನ ನಡೆಯಿತು ಯಾವಾಗ ನಡೆಯಿತು ಅಂದ್ರೆ ಕ್ರಿಸ್ತ ಪೂರ್ವ ಎರಡ್ ನೂರ ಐವತ್ತ ಐವತ್ತರಲ್ಲಿ ನಡೆಯಿತು ಆಶ್ರಯ ಯಾರು ಅಂದ್ರೆ ಈ ಒಂದು ಬೌದ್ಧ ಸಮ್ಮೇಳನವನ್ನ ಆಶ್ರಯದಾತರು ಅಥವಾ ಈ ಯೋಜನೆಯನ್ನ ನಡೆಸಿಕೊಟ್ಟವರು ಯಾರು ಅಶೋಕನು ಮೂರನೇ ಬೌದ್ಧ ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದ ಆಮೇಲೆ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಮೊಗ್ಗಲಿಪುಟ್ಟ ತಿಸ್ಸಾ ಈತನು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಒಟ್ಟಾರೆಯಾಗಿ ನಾಲ್ಕು ಬೌದ್ಧ ಸಮ್ಮೇಳನಗಳ ಸಂಪೂರ್ಣ ವಿವರವನ್ನ ಈಗಾಗಲೇ ಒಂದು ಸಪರೇಟ್ ಆಗಿ ವಿಡಿಯೋದಲ್ಲಿ ಮಾಡಲಾಗಿದೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಎಲ್ಲ ಬೌದ್ಧ ಸಮ್ಮೇಳನಗಳ ಒಂದು ಸಂಪೂರ್ಣ ವಿವರಗಳನ್ನು ಅಲ್ಲಿ ಪಡಿಬಹುದು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಶ್ರೀಲಂಕಾಗೆ ಅಶೋಕ ಯಾರನ್ನು ಕಳುಹಿಸಿದ ಇದರ ಉತ್ತರ ಅಶೋಕನು ತನ್ನ ಮಗನಾದಂತಹ ಮಹೇಂದ್ರ ಹಾಗೂ ಮಗಳಾದಂತಹ ಸಂಘಮಿತ್ರೆಯನ್ನ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಶಾಂತಿಯ ಸೂಚಕವಾಗಿರುವಂತಹ ಬೋಧಿ ಗಿಡದೊಂದಿಗೆ ಶ್ರೀಲಂಕಾಗೆ ಕಳುಹಿಸಿದ ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನ ತ್ಯಜಿಸಿದಂತಹ ಏಕೈಕ ಅರಸ ಯಾರು ಇದರ ಉತ್ತರ ಅಶೋಕನು ಅಶೋಕ ಕಳಿಂಗ ಯುದ್ಧವನ್ನ ಗೆದ್ರೂ ಕೂಡ ಪ್ರಪಂಚದ ಒಂದು ಇತಿಹಾಸದಲ್ಲಿ ವಿಜಯಿಯಾದರೂ ಕೂಡ ಆಮೇಲೆ ಯುದ್ಧವನ್ನು ತ್ಯಜಿಸಿದಂತಹ ಏಕೈಕ ಅರಸನಾಗಿದ್ದಾನೆ ಅಶೋಕನ ಕುರಿತು ಎಚ್ ಜಿ ವೆಲ್ಸ್ ಅವರು ಏನು ಹೇಳಿದ್ದಾರೆ ಇದರ ಉತ್ತರ ಹತ್ತಾರು ಸಾವಿರ ರಾಜ ಮಹಾರಾಜ ಸಾಮ್ರಾಟರ ಹೆಸರುಗಳು ತುಂಬಿರುವಂತಹ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆಯಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದಾನೆ ಅಂತ ಎಚ್ ಜಿ ವೆಲ್ಸ್ ಅವರು ಅಶೋಕನ ಕುರಿತು ಹೇಳಿದ್ದಾರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಮೇಲ್ಮನವಿಯ ಅತ್ಯುಚ್ಚ ನ್ಯಾಯಾಲಯ ಯಾರಾಗಿದ್ದರು ಇದರ ಉತ್ತರ ರಾಜ ಅಂದರೆ ಸುಪ್ರೀಂ ಕೋರ್ಟ್ ಯಾರಾಗಿದ್ದರು ಅಂತ ಕೇಳಲಾಗಿದೆ ಮೌರ್ಯ ಸಾಮ್ರಾಜ್ಯದಲ್ಲಿ ರಾಜನೇ ಒಂದು ಮೇಲ್ಮನವಿಯ ಅತ್ಯುಚ್ಚ ನ್ಯಾಯಾಲಯ ಆಗಿದ್ದ ಮೌರ್ಯ ಸಾಮ್ರಾಜ್ಯದಲ್ಲಿ ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದ ನ್ಯಾಯಾಲಯಗಳನ್ನು ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ಧರ್ಮಸ್ಥೇಯ ಅಂದ್ರೆ ನಾಗರಿಕ ಅಂದ್ರೆ ಸಿವಿಲ್ ಕೇಸ್ಗಳು ಇವುಗಳಿಗೆ ಸಂಬಂಧಿಸಿದಂತ ಒಂದು ನ್ಯಾಯಾಲಯಗಳನ್ನ ಧರ್ಮಸ್ಥೇಯ ಅಂತ ಕರಿತಾ ಇದ್ರು ಮೌರ್ಯ ಸಾಮ್ರಾಜ್ಯದಲ್ಲಿ ಆಮೇಲೆ ಮೌರ್ಯ ಮೌರ್ಯ ಸಾಮ್ರಾಜ್ಯದಲ್ಲಿ ಅಪರಾಧಿ ಮೊಕದ್ದಮೆಗಳಿಗೆ ಅಥವಾ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಿಸಿದಂತಹ ನ್ಯಾಯಾಲಯಗಳನ್ನ ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ಕಂಟಕ ಶೋಧನ ಅಂತ ಕರಿತಾ ಇದ್ರು ಅಂತಹ ನ್ಯಾಯಾಲಯಗಳನ್ನ ಕಂಟಕ ಶೋಧನ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತಹ ನ್ಯಾಯಾಲಯಗಳು ಮೌರ್ಯ ಸಾಮ್ರಾಜ್ಯದ ಐದು ಪ್ರಾಂತ್ಯಗಳ ರಾಜಧಾನಿಗಳು ಯಾವುವು ಮೌರ್ಯ ಸಾಮ್ರಾಜ್ಯವನ್ನು ಐದು ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡಲಾಗಿತ್ತು ಅವುಗಳ ರಾಜಧಾನಿಗಳು ಗಿರ್ನಾರ್ ತಕ್ಷಶಿಲಾ ಉಜ್ಜಯಿನಿ ತೋಸಾಲಿ ಮತ್ತು ಸುವರ್ಣಗಿರಿಗಳು ಕಲ್ಲುಗಳನ್ನು ಬಳಸಿ ಕಟ್ಟಡಗಳನ್ನು ಕಟ್ಟಲು ಆರಂಭಿಸಿದ ರಾಜ ಯಾರು ಇದರ ಉತ್ತರ ಅಶೋಕ ಅಶೋಕನು ಒಂದು ಮರ ಮರದಿಂದ ಅಥವಾ ಇಟ್ಟಿಗೆಗಳಿಂದ ತಯಾರಿಸುವಂತಹ ಒಂದು ಕಟ್ಟಡಗಳನ್ನು ಹೊರತುಪಡಿಸಿ ಈತನು ಕಲ್ಲುಗಳನ್ನು ಬಳಸಿ ಕಟ್ಟಡಗಳನ್ನು ಕಟ್ಟಲು ಆರಂಭಿಸಿದಂತಹ ರಾಜಿಯಾಗಿದ್ದಾನೆ ಸ್ತೂಪಗಳು ಎಂದರೇನು ಬುದ್ಧನ ಗೌರವಾರ್ಥ ಅಥವಾ ಆತನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾದಂತಹ ಗುಮ್ಮಟಗಳನ್ನ ಸ್ತೂಪಗಳು ಎನ್ನುವರು ಅಶೋಕನು ನಿರ್ಮಿಸಿದ ಹಾಗೂ ಈಗ ಉಳಿದಿರುವ ಒಂದೇ ಒಂದು ಸ್ತೂಪ ಎಲ್ಲಿದೆ ಇದರ ಉತ್ತರ ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಇದು ಅತ್ಯಂತ ದೊಡ್ಡ ಸ್ತೂಪವಾಗಿದೆ ಚಂದ್ರಗುಪ್ತ ಮೌರ್ಯನ ಅರಮನೆಯ ಅಡಿಪಾಯದ ಬಗ್ಗೆ ವಿವರಣೆಯನ್ನ ನೀಡಿದಂತಹ ಚೀನಿ ಯಾತ್ರಿಕ ಯಾರು ಇದರ ಉತ್ತರ ಫಾಹಿಯಾನ್ ಫಾಹಿಯಾನನು ಚಂದ್ರಗುಪ್ತ ಮೌರ್ಯನ ಒಂದು ಅರಮನೆಯ ಅಡಿಪಾಯದ ಬಗ್ಗೆ ಮನೋಜ್ಞವಾದಂತಹ ಒಂದು ವಿವರಣೆಯನ್ನ ನೀಡಿದ್ದಾನೆ ಭಾರತದ ರಾಷ್ಟ್ರ ಲಾಂಛನ ಯಾವುದು ಇದರ ಉತ್ತರ ಸಾರಾನಾಥ ಸ್ತಂಭದ ಶಿರೋಭಾಗವು ಭಾರತದ ರಾಷ್ಟ್ರ ಲಾಂಛನವಾಗಿದೆ ನಾಲ್ಕು ಮುಖದ ಸಿಂಹ ಇರುವಂತಹ ಒಂದು ಶಿರೋಭಾಗ ಶಾತವಾಹನರ ವಂಶದ ಸ್ಥಾಪಕ ಯಾರು ಇದರ ಉತ್ತರ ಸಿಮುಕ ಸಿಮುಖನು ಶಾತವಾಹನರ ವಂಶದ ಸ್ಥಾಪಕನಾಗಿದ್ದಾನೆ ಶಾತವಾಹನರ ರಾಜಧಾನಿ ಯಾವುದು ಇದರ ಉತ್ತರ ಪ್ರತಿಷ್ಠಾನ ಅಥವಾ ಪೈಠಣ ಶಾತವಾಹನರ ರಾಜಧಾನಿಯಾಗಿದೆ ಸಪ್ತಸತಿ ಬರೆದವರು ಯಾರು ಇದರ ಉತ್ತರ ಶಾತವಾಹನರ ಹದಿನೇಳನೆಯ ದೊರೆ ಹಾಲ ಹಾಲನು ಗಾಥಾ ಸಪ್ತಸತಿಯನ್ನು ಬರೆದ ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ ಗೌತಮಿ ಪುತ್ರ ಇದ್ದ ಬಿರುದುಗಳು ಯಾವುವು ಇದರ ಉತ್ತರ ತ್ರೈ ಸಮುದ್ರ ತೋಯ ಪೀತವಾಹನ ಶಕ ಯವನ ಪಹಲವ ನಿಸೂದನ ಎನ್ನುವಂತಹ ಬಿರುದುಗಳು ಗೌತಮಿ ಪುತ್ರ ಶಾತಕರ್ಣಿಗೆ ಇದ್ದವು ನಾಸಿಕ್ ಗುಹಾ ಶಾಸನ ಬರೆಸಿದವರು ಯಾರು ಇದರ ಉತ್ತರ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀಯು ನಾಸಿಕ್ ಗುಹಾ ಶಾಸನವನ್ನು ಬರೆಸ್ತಾಳೆ ಈ ಶಾಸನವು ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸಾಧನೆಗಳನ್ನ ತಿಳಿಸುತ್ತದೆ ಹೆಚ್ಚಿನ ವಿವರಣೆ ಹಾಗೂ ಮಾಹಿತಿಗಾಗಿ ಈ ಅಧ್ಯಾಯದ ವಿವರಣೆಯ ವಿಡಿಯೋನ ವೀಕ್ಷಿಸಿ ಈ ಒಂದು ಅಧ್ಯಾಯದ ವಿವರಣೆಯ ವಿಡಿಯೋನ ಈಗಾಗಲೇ ನಾವು ಮಾಡಿದ್ದೇವೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಮೊದಲನೇ ಲಿಂಕಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ವಿವರಣೆ ಸಮೇತವಾದಂತಹ ವಿಶ್ಲೇಷಣೆಯನ್ನು ವೀಕ್ಷಿಸಿ ಈ ಒಂದು ವಿಡಿಯೋ ಕೇವಲ ಈ ಅಧ್ಯಾಯದ ಜಿ ಕೆ ಪ್ರಶ್ನೋತ್ತರಗಳ ವಿಡಿಯೋ ಆಗಿದೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮರಿತು ನಿಮ್ಮ ಸ್ನೇಹಿತರಿಗೆ ಹಾಗೂ ಗ್ರೂಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಯಾರು ಜಾಯ್ನ್ ಆಗಿಲ್ಲ ಎಲ್ಲವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಥವಾ ಯಾರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗೋದಿಲ್ಲ ನಮ್ಮ ವಾಟ್ಸಪ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಫೈವ್ ತ್ರೀ ಸೆವೆನ್ ಜೀರೋ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೂ ಕೂಡ ನಿಮಗೆ ಎಲ್ಲ ಗ್ರೂಪ್ಗಳ ಲಿಂಕ್ ಲಭಿಸುತ್ತೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಜಾಯ್ನ್ ಆಗಬಹುದು ಧನ್ಯವಾದ